ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಮೇ 12 ಕರ್ನಾಟಕದ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಾದ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ಮೈಸೂರು ಮೆಡಿಕಲ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ಸಹಯೋಗದೊಂದಿಗೆ 93ನೇ ಪದವಿ ಪ್ರದಾನ ಸಮಾರಂಭವನ್ನು ಮೇ 15 ಹಮ್ಮಿಕೊಳ್ಳಲಾಗಿದೆ ಎಂದು ಮೈಸೂರು ಮೆಡಿಕಲ್ ಕಾಲೇಜಿನ ನಿರ್ದೇಶಕರು ಮತ್ತು ಡೀನ್ ಆದ ಡಾಕ್ಟರ್ HN ದಿನೇಶ್ ರವರು ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಕಾರ್ಯಕ್ರಮವನ್ನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದಲ್ಲಿ ಮೇ 15 ಬೆಳಿಗ್ಗೆ 11 ಆಯೋಜಿಸಲಾಗಿದ್ದು 150 ಪದವೀಧರರಿಗೆ ಪದವಿ ಪ್ರದಾನ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇನ್ಫೋಸಿಸ್ ಪ್ರತಿಷ್ಠಾನದ ಸಂಸ್ಥಾಪಕರಾದ ಡಾಕ್ಟರ್ ಸುಧಾಮೂರ್ತಿಯವರು ಭಾಗವಹಿಸಲಿದ್ದಾರೆ. ಗೌರವಾನ್ವಿತ ಅತಿಥಿಗಳಾಗಿ ಆದಿ ಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ MA ಶೇಖರ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಎಸ್ ಚಂದ್ರಶೇಖರ್ ಶೆಟ್ಟಿ, ಮೈಸೂರು ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ KR ದಾಕ್ಷಾಯಿಣಿ ಭಾಗವಹಿಸಲಿದ್ದಾರೆ ಎಂದರು. ಮೈಸೂರು ವೈದ್ಯಕೀಯ ಕಾಲೇಜಿನ ಅಲ್ಯೂಮಿನಿ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಯಾದ ಡಾಕ್ಟರ್ ಎಸ್ ಚಂದ್ರಶೇಖರ್ ಮತ್ತು ಕಾರ್ಯದರ್ಶಿಯಾದ ಡಾಕ್ಟರ್ HB ಶಶಿಧರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಕಾರ್ಯಕ್ರಮದಲ್ಲಿ 150 ಪದವೀಧರರಿಗೆ ಪದವಿ ಪ್ರಮಾಣದ ಜೊತೆಗೆ ಕೆಲವರಿಗೆ ಚಿನ್ನದ ಪದಕ ಮತ್ತು ನಗದು ಬಹುಮಾನ ವಿತರಿಸಲಾಗುವುದು ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಂಶುಪಾಲರಾದ KR ದಾಕ್ಷಾಯಿಣಿ, ಡಾಕ್ಟರ್ ಎಸ್ ಚಂದ್ರಶೇಖರ್, ಅರ್ಜುನ್, ES ಸುಮಂತ್, ಚಂದ್ರಮೌಳಿರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ರಾಜ್ಯ ಅರಸ್, ಶ್ರೀಗರಿ ವಾರ್ತೆಗಾರರೇ, ಮೈಸೂರು. ವಿಭಾಗಕ್ಕೆ ಸಹಾಯ ಮಾಡಬೇಕು ಅನ್ನೋ ಒಂದು ಮುಂದೆ ಬರ್ತಾ ಇದ್ದಾರೆ. ಸೊ ನಾವು ಈ ಸೆಂಟಿನರಿ ಸೆಲೆಬ್ರೇಷನ್ ಮೂರು ರೀತಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ನಮ್ಮ ಬಿಲ್ಡಿಂಗ್ ಗಳಲ್ಲಿ ಇರುವಂತದನ್ನ ಅದಕ್ಕೊಂದು ಕಾರ್ಯಕ್ರಮ ಕೊಡುವಂಥದ್ದು. ಎರಡನೇದು ಡಿಪಾರ್ಟ್ಮೆಂಟ್ ವೈಸ್ ಇಂಪ್ರೂವ್ಮೆಂಟ್, ಡಿಪಾರ್ಟ್ಮೆಂಟ್ ವೈಸ್ ಇಂಪ್ರೂವ್ಮೆಂಟ್. ಒಂದು ಎಕ್ವಿಪ್ಮೆಂಟ್ ಸಿಗ್ಬೋದು, ಅಲ್ಲಿರುವಂತಹ ಫ್ಯಾಕಲ್ಟಿಗಳಿಗೆ ಅವರ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಇರ್ಬೋದು, ಆ ರೀತಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ದೀವಿ. ಮೂರನೇದು ಹೊಸ ವಿಭಾಗಗಳು, ಅದನ್ನು ಒಂದು ಡೆವಲಪ್ ಮಾಡೋದಕ್ಕೆ ಅವಕಾಶ ಆದರೆ ಅದನ್ನು ಒಂದು ಈ ಸೆಂಟಿನರಿ ಸೆಲೆಬ್ರೇಷನ್ ಉದ್ದೇಶದಿಂದ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸರ್ಕಾರದಿಂದ, ಗೌರ್ಮೆಂಟ್ ಸರ್ಕಾರದಿಂದಲೂ ಹಾಗೂ ಕೇಂದ್ರ ಸರ್ಕಾರದಿಂದಲೂ ಸಹಾಯವನ್ನು, ಅನುದಾನವನ್ನು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜನಪ್ರತಿನಿಧಿಗಳು ಸಹ ಆ ದಿಕ್ಕಿನಲ್ಲಿ ಪ್ರತಿ ಒಂದು 15 ಅಥವಾ ಒಂದು ವಾರದ ಪ್ರತಿ 15 ಒಂದು ಸಲ ಇಲ್ಲದ ಡೆವಲಪ್ಮೆಂಟ್ಸ್ನ ನಮ್ಮ ಜನಪ್ರತಿನಿಧಿಗಳು, ಮಾನ್ಯ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಚಾಮರಾಜನಗರ ಕ್ಷೇತ್ರದ ಶಾಸಕರು ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ, ಅದರ ಪ್ರತಿಯೊಂದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಒಂದು ಸೆಂಟಿನರಿ ಸೆಲೆಬ್ರೇಷನ್ ಕಮಿಟಿ ಅಂತಲೇ ಮಾಡಿ ನಾವೊಂದು ಅತ್ಯಂತ ಜನದಲ್ಲಿ ಒಂದು 4-6 ಜನಕ್ಕಾದರೂ ಡಾಕ್ಟರ್ ಬರುವಂತಹ ಸೂಚನೆಗಳು ಎಲ್ಲ ಲಕ್ಷಣಗಳು ಇದ್ದಾವೆ. ಆ ಒಂದು ವಿಭಾಗಕ್ಕೆ ಅದರಲ್ಲೂ ಒಂದು ಸ್ಪೆಷಲೈಸೇಷನ್, ಡಯಾಬಿಟೀಸ್ ಬರೀ ಸಕ್ಕರೆ ಕಂಟ್ರೋಲ್ ಮಾಡೋದಕ್ಕಲ್ಲ, ಅದರಿಂದ ಆಗುವಂಥ ಎಲ್ಲ ರೀತಿಯ ಆರ್ಗನ್ ಆಗುವಂಥ ಎಫೆಕ್ಟ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗುವಂಥದ್ದು ಒಂದು ಒಂದು ಇನ್ಸ್ಟಿಟ್ಯೂಟ್ ಥರ, ಡಿಪಾರ್ಟ್ಮೆಂಟ್ ಆಫ್ ಎಕ್ಸಲೆನ್ಸ್ ಒಂದು ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಜೀರಿಯಾಟ್ರಿಕ್ಸ್ ಓಲ್ಡ್ ಏಜ್ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟಂತೆ ಸಹ ವಿಭಾಗಗಳನ್ನು ತೆಗೆದು, ಇದು ಮೇನ್ ಬ್ರಾಂಚ್ ಇದ್ದೇ ಇರುತ್ತೆ, ಸಬ್ ಡಿವಿಷನ್ಸ್ಗಳು ಮಾಡ್ತಾರೆ. ಅದೇ ರೀತಿ ಎಮರ್ಜೆನ್ಸಿ ಮೆಡಿಸಿನ್, ಎಮರ್ಜೆನ್ಸಿ ಮೆಡಿಸಿನ್ ಈಗ ನಮ್ಮ NMC ರೂಲ್ಸಿನ ಪ್ರಕಾರ ಕಂಪಲ್ಸರಿ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ NMC ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇರಬೇಕು. ನಾವು ಯಾವ ಆ ರೀತಿಯಲ್ಲೂ ಸಹ ಒಂದು ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗವನ್ನು ಪ್ರಾರಂಭ ಮಾಡಬೇಕು ಕೈಗೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಎರಡೂ ಸರ್ಕಾರಗಳ ಸಹಯೋಗದೊಂದಿಗೆ ಒಂದೇನಾದ್ರೂ OPD ಕಾಂಪ್ಲೆಕ್ಸ್, ಒಂದು 3 ಫ್ಲೋರಿನ OPD ಕಾಂಪ್ಲೆಕ್ಸ್ ಪ್ಲಾನ್ ಮಾಡಿದೆ, ಲೈನ್ ಎಸ್ಟಿಮೇಟ್ ಆಗಿದೆ. ಅದು ಒಂದು ಸ್ಯಾಂಕ್ಷನ್ ಆದರೆ ನಮ್ಮ KR ಆಸ್ಪತ್ರೆ ಒಳಗಿನ ಕಂಜೆಷನ್ ಸಹ ಕಮ್ಮಿ ಆಗುತ್ತೆ. ಎಷ್ಟು ಸರ್ ವೆಚ್ಚ? ಅದೊಂದು 56 ಒಂದು ವೆಚ್ಚವನ್ನು ಕೊಟ್ಟಿದ್ದಾರೆ, ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ನೊಂದು 7-8 ಕೂಡ ಆಗುತ್ತೆ. ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.